ಪೂಜ್ಯ ವೀರೇಂದ್ರ ಹೆಗ್ಡೆಯವರು ಮತ್ತು ಮಾತೋಶ್ರೀ ಅಮ್ಮನವರು ಈ ಒಂದು ಸೆಲ್ಫ್ ಹೆಲ್ಪ್ ಗ್ರೂಪ್ಗಳು ಏನು ಉತ್ಪಾದನೆ ಮಾಡ್ತಾರೆ, ಸ್ವಸಹಾಯ ಗುಂಪುಗಳು ಏನು ಉತ್ಪಾದನೆ ಮಾಡ್ತಾರೆ ಹೆಣ್ಮಕ್ಕಳು, ಅವರ ಉತ್ಪಾದನೆಗಳನ್ನು ಮಾರುಕಟ್ಟೆ ಮಾಡೋದಕ್ಕೋಸ್ಕರ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿದ್ರು. ಅದೇ ಶ್ರೀ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆ. 2004 ಬೆಳತಂಗಡಿಯಲ್ಲಿ ಆರಂಭವಾದಂತಹ ಈ ಸಿರಿ ಇವತ್ತು ಸುಮಾರು 2000 ಹೆಚ್ಚು ಜನರಿಗೆ ಕೆಲಸ ಕೊಟ್ಟಿದೆ ಅಂತ ಹೇಳೋದಕ್ಕೆ ಭಾಳ ಸಂತೋಷ ಪಡ್ತಾ ಇದ್ದೇನೆ. ಇವತ್ತು ಸಿರಿಧಾನ್ಯಕ್ಕೆ ಭಾಳಷ್ಟು ಪ್ರಾಮುಖ್ಯತೆ ಬಂದಿರೋದ್ರಿಂದ ಸಿರಿಧಾನ್ಯವನ್ನು ಉತ್ಪಾದನೆ ಮಾಡಿ ಆ ಉತ್ಪಾದಿಸಿದ ಸಿರಿಧಾನ್ಯಗಳನ್ನು ರೈತರನ್ನು ಖರೀದಿ ಮಾಡಿ ಅದನ್ನು ಪ್ರೋಸೆಸ್ ಮಾಡಿ ಅದನ್ನು ಮಾರುಕಟ್ಟೆಗೆ ತಂದುಕೊಡ್ತಕ್ಕಂತಹ ಒಂದು ವ್ಯವಸ್ಥೆಯನ್ನು ಕೂಡ ಪೂಜ್ಯ ವೀರೇಂದ್ರ ಹೆಗ್ಡೆ ಅವರು ಮಾಡಿದ್ದಾರೆ. ಇದಕ್ಕಾಗಿ ಒಂದು ಸಪರೇಟ್ ಒಂದು ಘಟಕವನ್ನು ಧಾರವಾಡದಲ್ಲಿ ಆರಂಭ ಮಾಡಿ ಅದರಲ್ಲಿ ಎಲ್ಲ ರೀತಿಯ ಒಂದು ನಮ್ಮ ಸಿರಿ ಧಾನ್ಯಗಳನ್ನು ಅದನ್ನು ಮೌಲ್ಯವರ್ಧಿತ ಕೆಲವೊಂದು ಉತ್ಪಾದನೆಗಳನ್ನು ಮಾಡಿ ಅದನ್ನು ಮಾರುಕಟ್ಟೆ ಮಾಡ್ತಾ ಇದ್ದೇವೆ. ಈ ಮಂಗಳೂರು ಮತ್ತು ಉಡುಪಿ ಕಡೆಯಲ್ಲಿ ಈ ಹೆಣ್ಮಕ್ಳು ಮೊದಲೆಲ್ಲ ಬೀಡಿ ಕಟ್ಟಕ್ಕೆ ಹೋಗೋರು. ಆ ಬೀಡಿ ಕಟ್ತಾ ಇರುವಾಗ ಅವ್ರಿಗೊಂದು ಆರೋಗ್ಯದ ಸಮಸ್ಯೆ ಬಂತು. ಆ ಆರೋಗ್ಯದ ಸಮಸ್ಯೆ ನಿವಾರಣೆಗೋಸ್ಕರ ಪ್ರಪ್ರಥಮ ಬಾರಿಗೆ ದಕ್ಷಿಣ ಕನ್ನಡದಲ್ಲಿ ನಮ್ಮ ಅಗರಬತ್ತಿಯನ್ನು ಉತ್ಪಾದನೆ ಮಾಡ್ತಕ್ಕಂತಹ ಘಟಕವನ್ನು ತಂದಿದ್ದು ಪೂಜ್ಯ ವೀರೇಂದ್ರ ಹೆಗ್ಡೆ ಅವರಿಗೆ ಕೀರ್ತಿ ತಲುಪಬೇಕು. ಇವತ್ತು ಸುಮಾರು ಒಂದು 7 ಘಟಕಗಳಲ್ಲಿ ನಮ್ಮ ಭಾಳಷ್ಟು ಸೆಲ್ಫ್ ಹೆಲ್ಪ್ ಗ್ರೂಪಿನ ಹೆಣ್ಮಕ್ಳು ಈ ಒಂದು ಅಗರಬತ್ತಿಗಳನ್ನು ಉತ್ಪಾದನೆ ಮಾಡ್ತಿದ್ದಾರೆ. ಇವತ್ತು ನಾನೇನು ಒಂದು ಅಂಗಡಿಯಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದೇನೆ, ಇದು ನಮ್ಮ ಸ್ವಂತ ಅಂಗಡಿ, ಇದು ವಿಜಯ್ ಅಂತ ಮಂಗಳೂರಿನಲ್ಲಿರ್ತಕ್ಕಂಥ ಒಂದು ಶಾಪ್ ಇದು. ಈ ಥರದ 13 ಶಾಪ್ಗಳು ನಮ್ಮದೇ ಆದಂಥ 13 ಶಾಪ್ಗಳಿದೆ. ಇದೇ ರೀತಿ ನಾವು ಈ ಮಾರುಕಟ್ಟೆಯನ್ನು ಬಲಪಡಿಸೋದಕ್ಕೋಸ್ಕರ ಫ್ರಾಂಚೈಸಿಗಳನ್ನ ಕೊಡ್ತಾ ಇದ್ದೀವಿ. ನಮ್ಮ ಇಡೀ ರಾಜ್ಯದಲ್ಲಿ ಸುಮಾರು 300 ಹೆಚ್ಚು ಫ್ರಾಂಚೈಸಿಗಳು ನಮ್ಮಲ್ಲಿ ನಮ್ಮ ಉತ್ಪನ್ನಗಳನ್ನು ಮಾರಾಟ ಮಾಡ್ತಿದ್ದಾರೆ. ಕೃಷಿ ಸಂಸ್ಥೆಯ ವ್ಯಾಪಾರವನ್ನು ಇನ್ನಷ್ಟು ವಿಸ್ತಾರ ಮಾಡೋ ಉದ್ದೇಶದಿಂದ ನಾವು ಫ್ರಾಂಚೈಸಿ ಕೊಡ್ತಾ ಇದ್ದೇವೆ. ಅದೇ ರೀತಿ ಡಿಸ್ಟ್ರಿಬ್ಯೂಟರ್ಗಳನ್ನ ಇಡೀ ರಾಜ್ಯದಲ್ಲಿ ಅಪಾಯಿಂಟ್ ಮಾಡ್ತಾ ಇದ್ದೇವೆ. ಈ ಒಂದು ನ್ಯೂಸ್ಫಸ್ಟ್ನ ಒಂದು ಈವೆಂಟ್ ಮುಖಾಂತರ ಏನು ನ್ಯೂಸ್ಫಸ್ಟ್ನವರು ನಡೆಸ್ತಾ ಇರ್ತಕ್ಕಂಥ ಫ್ರಾಂಚೈಸಿ ಆ್ಯಂಡ್ ಡಿಸ್ಟ್ರಿಬ್ಯೂಟರ್ಸ್ ಒಂದು ಮೀಟ್ನಲ್ಲಿ ತಾವೆಲ್ಲ ಭಾಗವಹಿಸ್ತಾ ಇದ್ದೀರಾ. ತಾವೆಲ್ಲ ನಮ್ಮ ಸಿರಿ ಉತ್ಪನ್ನಗಳ ಫ್ರಾಂಚೈಸಿಗಳನ್ನು ತಗೊಳ್ಳಿ, ಸಿರಿ ಉತ್ಪನ್ನಗಳ ಡಿಸ್ಟ್ರಿಬ್ಯೂಟರ್ ಆಗಿ ನಿಮ್ಮ ಇಡೀ ಜಿಲ್ಲೆ ಅಥವಾ ತಾಲೂಕುಗಳಲ್ಲಿ ಈ ಸಿರಿ ಉತ್ಪನ್ನಗಳನ್ನು ಮಾರಾಟ ಮಾಡಿ ನಮ್ಮ ಸಿರಿ ಸಂಸ್ಥೆಯನ್ನು ಬೆಳವಣಿಗೆಯ ಅಲ್ಲಿ ನಿಮ್ಮ ಪಾತ್ರವನ್ನು ನಮಗೆ ಒಂದು ಬಹಳ ಮಹತ್ವವಾದ ಪಾತ್ರವನ್ನು ಕೊಡಿ ಅಂತ ನಿಮ್ಮಲ್ಲಿ ನಾನು ಕಳಕಳಿಗೆ ವಿನಂತಿ ಮಾಡ್ತಾ ಇದ್ದೀನಿ.